ನಮಸ್ಕಾರ, ಇದು ಕನ್ನಡ ಟಿವಿ ಅಗ್ರವರ್ತೆ, ನಾನು ಶಿವಕುಮಾರ್. ಸುದ್ದಿಗಳಲ್ಲಿ ಸಣ್ಣದು ದೊಡ್ಡದು ಅನ್ನೋದಿಲ್ಲ, ಪ್ರತಿ ಸುದ್ದಿಗಳಿಗೂ ಅದರದ್ದೇ ಆದ ಮಹತ್ವ ಇದ್ದೇ ಇರುತ್ತೆ. ಅಂತ ಸುದ್ದಿಗಳ ಮಿಶ್ರಣವೇ ಕನ್ನಡ ಟಿವಿ ಅಗ್ರವರ್ತೆ. ಇದೀಗ ಅಂತ ಸುದ್ದಿಗಳ ವಿವರ ನೋಡೋಣ. ಉತ್ತರ ಪ್ರದೇಶದಲ್ಲಿ ಪ್ರತಿದಿನ ನಿರಂತರವಾಗಿ ನಡೆಯುತ್ತಿರುವ ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರ ನಿಯಂತ್ರಿಸುವಲ್ಲಿ ಅಲ್ಲಿನ ಸರ್ಕಾರ ವಿಫಲವಾಗಿರುವುದಷ್ಟೇ ಅಲ್ಲದೆ ಹತ್ರಾಸ್ ಗ್ಯಾಂಗ್ ರೇಪ್ ಮತ್ತು ಕೊಲೆ ಪ್ರಕರಣದಲ್ಲಿ ಸಂತ್ರಸ್ತೆ ಶವವನ್ನು ಪೊಲೀಸರು ಆಕೆಯ ಕುಟುಂಬದವರಿಗೆ ನೀಡದೆ ಮಧ್ಯರಾತ್ರಿ ತಾವೇ ಸಂಸ್ಕಾರ ಮಾಡಿರುವುದೂ ಅಲ್ಲದೆ ಸಂತ್ರಸ್ತೆ ಕುಟುಂಬದವರನ್ನು ಭೇಟಿಯಾಗಲು ಬಂದ ಮಾಧ್ಯಮಗಳನ್ನು ತಡೆದು 144 ಕಲಂ ಜಾರಿ ಮಾಡಿದ್ದು ಸರ್ಕಾರ ಕಾಮುಕ ಅತ್ಯಾಚಾರಿಗಳು ಮತ್ತು ಮಾಫಿಯಾರ ಪರ ನಿಂತಿದೆ ಎಂಬುದನ್ನು ಸ್ಪಷ್ಟವಾಗುತ್ತಿದೆ. ಇಂತಹ ಕಾನೂನು ಕಾಪಾಡುವ ಸರ್ಕಾರ ವಜಗೊಳಿಸಿ ರಾಷ್ಟ್ರಪತಿ ಆಡಳಿತ ಹೇರಬೇಕೆಂದು ಬಹುಜನ ಸಮಾಜ ಪಕ್ಷ ಚಿಕ್ಕೋಡಿ ಘಟಕ ಅಧ್ಯಕ್ಷ ಬಾಬಾ ಸಾಹೇಬ್ ಕಾಂಬ್ಳೆ ಆಗ್ರಹಿಸಿದ್ದಾರೆ. ರಜನಿಕಾಂತ್ ಯಾದವಾಡೆ, ಕನ್ನಡ ಟಿವಿ, ಬೆಳಗಾವಿ. ಸುತ್ತಮುತ್ತಲಿನ ಗ್ರಾಮದ ಬಂಧುಗಳೇ, ಇವತ್ತು ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥನ ಸರ್ಕಾರದಲ್ಲಿ ಯಾವಾಗ ಅವರು ಅಧಿಕಾರ ಹಿಡಿದ್ರು ಅವತ್ತಿನಿಂದ ಅಲ್ಲಿ ಹೆಣ್ಣು ಮಕ್ಕಳನ್ನ ಹಗಲಿ ಆಡಿ ಹೆಣ್ಣು ಮಕ್ಕಳ ಮೇಲೆ ರೇಪ್ ಆಗುವ ಅತ್ಯಾಚಾರ ಆಗಿ ಕೊಲೆ ಮಾಡುವಂತಹ ಪ್ರಕರಣಗಳು ಜಾಸ್ತಿ ಆಗಿರುವುದರಿಂದ ಆ ಯೋಗಿ ಆದಿತ್ಯನಾಥ ಅಧಿಕಾರದಲ್ಲಿ ಇರಲಕ್ಕ ನಾಲಾಯಕದರು ಯಾಕಂತಂದ್ರೆ ಯಾವ ಒಬ್ಬ ಮಂತ್ರಿ ಅಲ್ಲಿ ಇರತಕ್ಕಂತ ಹೆಣ್ಣು ಮಕ್ಕಳಿಗೆ ದಲಿತರಿಗೆ ದೀನರಿಗೆ ರಕ್ಷಣೆ ಕೊಡಬೇಕಾಗಿತ್ತು ಅಂತ ಬಿಜೆಪಿ ಸರ್ಕಾರ ಇದ್ದ ಜಾಗದಲ್ಲಿ ಇವತ್ತು ಹೆಣ್ಣು ಮಕ್ಕಳಿಗೆ ಮೇಲೆ ನಡೆಯತಕ್ಕಂತ ದೌರ್ಜನ್ಯಗಳು ಆ ಹೆಣ್ಣು ಮಕ್ಕಳನ್ನ ರೇಪ್ ಮಾಡಿ ಅಕ್ಕಿ ನಾಲ್ಗಿ ಕಟ್ ಮಾಡಿ ಕಾಲ ಮುರಿದು ಬೆನ್ನೆಲುಬನ್ನ ಮುರಿದಿರತಕ್ಕಂತ ನಾಲ್ಕು ಜನ ಯುವಕರು ಇವತ್ತು ಠಾಕೋರ್ ಯುವಕರು ಮೇಲ್ಜಾತಿ ಯುವಕರು ಇವತ್ತು ಬಡ ಜನರಾಗಿರತಕ್ಕಂತ ಮನುಷ್ಯ ವಾಲ್ಮೀಕಿ ಅಂತಕ್ಕಂತ 19 ವರ್ಷ ಹುಡುಗಿನ ಮೇಲೆ ಅತ್ಯಾಚಾರ ಮಾಡಿ ಅವರ ನಾಲ್ಗೆಯನ್ನ ಕತ್ತರಿಸೋದ್ರ ಮೂಲಕ ನಾವು ಎಂತ ನಾಲಕರಲ್ಲಿ ಅನ್ನೋದನ್ನ ಇಡೀ ಜಗತ್ತಿಗೆ ಇವತ್ತು ತೋರಿಸಿಕೊಟ್ಟರು. ಇಂತ ಒಂದು ಅಧಿಕಾರದಲ್ಲಿ ಇರತಕ್ಕಂತ ಯೋಗಿ ಆದಿತ್ಯನಾಥನ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿ ಇರಲಕ್ಕ ಯಾವುದೇ ನೈತಿಕವಾದಂತ ಹಕ್ಕಿಲ್ಲ. ಅವರಿಗೆ ಸ್ವಲ್ಪಾದರೂ ಮಾನ ಮರ್ಯಾದೆ ಇದ್ರೆ ಯಾವ ಒಂದು ಹೆಣ್ಣು ಮಗುವಿಗೆ ನಾವು ರಕ್ಷಣೆ ಕೊಡಲಕ್ಕಾಗಿಲ್ಲ ಅಂತ ಒಂದು ದೊಡ್ಡ ಹುದ್ದೆಯಲ್ಲಿ ಇರಲಕ್ಕ ಅವರಿಗೆ ಅಳಕಿ ಅಟ್ಟು ಮಾನ ಮರ್ಯಾದೆ ಇದ್ರೆ ಅವರ ರಾಜೀನಾಮೆಯನ್ನ ಕೊಡಬೇಕು. ಅವರ ಮಾನ ಮರ್ಯಾದೆ ಇಲ್ಲ ಅವರಿಗೆ. ಬರೇ ಈ ಮನುಷ್ಯ ಪ್ರಕರಣ ಒಂದೇ ಅಲ್ಲ, ಮತ್ತೆ ಅಲ್ಲಿ ರಾಮ್ಪುರದಲ್ಲಿ ಸಹಿತ ಮತ್ತೊಂದು ದಲಿತ ಹುಡುಗಿ ಮೇಲೆ ಅತ್ಯಾಚಾರ ಮಾಡಿ ಅವ್ರನ್ನೂ ಕೊಲೆ ಮಾಡ್ಯಾರ. ಇವತ್ತು ಪ್ರತಿನಿತ್ಯ ಇವತ್ತು ಉತ್ತರ ಪ್ರದೇಶದಲ್ಲಿ ಗುಂಡಾ ರಾಜ್ಯ ಮಾಫಿಯಾ ರಾಜ್ಯ ನಡೆದಿರೋದ್ರಿಂದ ಇವತ್ತು ಹೆಣ್ಣುಮಕ್ಕಳ ಸ್ಥಿತಿ ತುಂಬಾ ಗಂಭೀರ ಆಗೈತೆ. ಜನರಿಗೆ ಏನ್ ಹೇಳ್ತಾರೆ, ಈ ದೇಶದ ಪ್ರಧಾನಿ ಆಗಿರ್ತಕ್ಕಂತ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಏನ್ ಹೇಳ್ತಾರೆ ಅಂದ್ರೆ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳಿ ಆದೇಶ ಘೋಷಣೆಯನ್ನ ಕೊಡ್ತಾರೋ. ಇವರ ಹೆಣ್ಣು ಮಕ್ಕಳ ಮೇಲೆ ಆಗಿರ್ತಕ್ಕಂತ ಅತ್ಯಂತ ಹೀನ ಕೃತ್ಯ, ಇದಕ್ಕಿಂತ ಹೀನ ಕೃತ್ಯ ಇನ್ನೊಂದು ಬೇರೆ ಇಲ್ಲ. ಇಂತ ಹೀನ ಕೃತ್ಯದ ವಿರುದ್ಧ ಒಂದು ಒಂದು ಮಾತಾಡಿಲ್ಲ ಇಲ್ಲಿವರೆಗೆ ಯೋಗಿ ಆದಿತ್ಯನಾಥ ಆಗ್ಲಿ ಈ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂತ ನರೇಂದ್ರ ಮೋದಿ ಅವರಾಗ್ಲಿ ಒಂದೇ ಒಂದು ಮಾತನಾಡಿಲ್ಲ. ಮತ್ತ ಹೆಣ್ಣು ಮಕ್ಕಳನ್ನ ರೇಪ್ ಮಾಡಿ ಕೊಲ್ಲುವುದನ್ನ ಪೊಲೀಸ್ ಇಲಾಖೆಯನ್ನ ಬಳಸ್ಕೊಂಡು ಇವತ್ತು ರಾತ್ರಿ 2 ಗಂಟೆಗ ಹೆಣ್ಣು ಮಕ್ಕಳನ್ನ ಅವ್ರ ಮನ್ಯಾಗ ಅವ್ರ ಹೆಣ ಅವ್ರ ಮನೆಗೆ ಕೊಡಲಾರ್ದನ ಇವತ್ತು ಅದನ್ನ ಸುಟ್ಟು ಹಾಕಿ ಸಾಕ್ಷಿಯನ್ನ ನಾಶ ಮಾಡಿದ್ದಾರೆ. ಅಲ್ಲಿರ್ತಕ್ಕಂತ ಡಿಸಿ ತಹಸೀಲ್ದಾರ ಇವರು ಅಧಿಕಾರವನ್ನ ಬಳಸ್ಕೊಂಡು ಅಲ್ಲಿ ಭೇಟಿ ಕೊಡ್ಲಾಕ ಪತ್ರಕರ್ತರಾಗ್ಲಿ ಯಾವುದೇ ರಾಜಕೀಯ ಮುಖಂಡರು ಹೋದ್ರೆ 144 ಕಲಂ ಜಾರಿ ಮಾಡಿ ಇವತ್ತ ಅತ್ಯಾಚಾರಗೊಳಗಾಗಿರ್ತಕ್ಕಂತ ಮಹಿಳೆಯರ ಮನೆಗೆ ಹೋಗುದ ಸಹಿತ ತಡೆದಿರ್ತಕ್ಕಂತ ಈ ನಾಲ್ಕು ಬಿಜೆಪಿ ಸರ್ಕಾರವನ್ನ ಅಧಿಕಾರದಿಂದ ನಾವು ಇಳಿಸಲಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಇವತ್ತು ನೀವೆಲ್ಲ ನಾವಿಲ್ಲಿ ಮನವಿ ಕೊಡ್ತಾ ಇದೀವಿ, ನೀವೆಲ್ಲ ದೂರ ದೂರ ನಮ್ಗೆ ಏನೋ ಸಂಬಂಧ ಇಲ್ಲ ಅನ್ನುವಂತ ರೀತಿ ಒಳಗ ಇವತ್ತು ತಾವೆಲ್ಲ ಹೋಗ್ತಾ ಇದ್ರಿ. ಆದ್ರೆ ಇವತ್ತ ಆ ಹೆಣ್ಮಗಳಿಗಾಗಿರ್ತಕ್ಕಂತ ಪರಿಸ್ಥಿತಿ ದೇಶದ ಯಾವುದೇ ಮಹಿಳೆಯರಿಗೆ ಆಗಬಾರ್ದು ಅಂತಕ್ಕಂತ ವಿಚಾರವನ್ನ ಇಟ್ಕೊಂಡು ಏನೇ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥನ ಸರ್ಕಾರ ಐತೆ ಆ ಸರ್ಕಾರವನ್ನ ರಾಷ್ಟ್ರಪತಿಗಳು ವಜಾ ಮಾಡಬೇಕು ಮತ್ತೆ ಅಲ್ಲಿ ರಾಷ್ಟ್ರಪತಿ ಆಡಳಿತವನ್ನ ಹೇರ್ಬೇಕು ಅಂತ ಹೇಳಿ ನಾವೀಗ ಸನ್ಮಾನ್ಯ ಎಸಿ ಸಾಹೇಬರ ಮುಖಾಂತರ ರಾಷ್ಟ್ರಪತಿ ಅವರಿಗೆ ಮನವಿಯನ್ನ ಕೊಡ್ತಾ ಇದ್ದೇವೆ. ಅದಕ್ಕೆ ತಾವೆಲ್ಲರೂ ಕೂಡ ಜಾಗೃತ ಆಗ್ಬೇಕು ಅಂತ ಹೇಳಿ ನಾನು ವಿನಂತಿ ತಮ್ಮಗಳ ಮೂಲಕ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಈಗ
एसी मुखातर राष्ट्रपति दिन निरंतर नड़यती हेणु मकल मेल अत्याचार नियंत्रे बीजेपी योगी आदित्यनाथ सरकार विफल अस्े अल हथ्रास ग्यांग रेप कोले प्रकरण संत्रस्त शव पोलिस आकिया कुटुबदे मध्यरात्रि तवे सुटी अल संत्रस्त कुटुबदे भेटी आगल बंद मध्यम प्रतनिधि तड़े 144 कलम जारी सरकार कामुक अत्याचारी माफिया पर निपष्ट उत्तर प्रदेश कानून नियम सहित दृढ़पटे हथ्रास प्रकरण हसियागे बलरामपुर दलित व्यार्थिया मेले नड़द दौर्जन्य प्रकरण सह उत्तर प्रदेश सरकार इे रीति नुक नागरिक समाज तले तेजी मनीषा वाल्मीकि मेले नड़द अत्याचार हत्य तड़ी विफल बीजेपी सरकार तक वजागे राष्ट्रपति आड़ हेर बहुजन समाज पक्ष आग्रह अल संबंध नाकू जन आरोप बंधु इवर मेले प्रशिष्ट जाति वर्ग दौर्जन्य तड़े कायदे केस दाखल आरोप कूड़े गलगे मृत युवतिया कुटुंब के सिगक परिहार परिवार मत आ कुटुंब के भद्रत बहुजन समाज पक्ष आग्रह पुरसभे मुख्याधिकारी के लक्ष्मीश के तराटे तेगेदुकोंड माजी शासक दोड्डप्पगौड पाटील नरिबोळ जेवर्गी पट्टणद ओम नगर बड़ावणेयल्लिरुव मोरार्जी स्कूल होगुव दारियल्लि सेतुवे स्थळक्के भेटि नीडिद माजी शासक दोड्डप्पगौड पाटील नरिबोळ हागू तालूकु दंडाधिकारी सिद्धारय्य बोसगि हागू जिल्ला बीजेपी उपाध्यक्षरद अशोक साहूकार कोच्चिहोद सेतुवे परिशीलने नडेसिदरु ई संदर्भदल्लि जिल्ला बीजेपी उपाध्यक्ष अशोक साहूकार गोगि पुरसभे मुख्याधिकारिगळिगे तराटे तेगेदुकोंड्रु अधिकारिगळु कामगारी परिशीलने ಅಲ್ಲೇ ಕಚೇರಿಯಲ್ಲಿ ಕುಳಿತುಕೊಂಡು ಮಾಡಿದರೆ ಈ ರೀತಿ 3 ದಿನಗಳಲ್ಲಿ ಕೊಚ್ಚಿಕೊಂಡು ಹೋಗುತ್ತವೆ ಎಂದರು ಅದರಿಂದ ಸ್ಥಳ ಪರಿಶೀಲನೆ ಮಾಡಿ ಕಾಮಗಾರಿ ಪ್ರಾರಂಭ ಮಾಡಲು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಶ್ರೀಶೈಲ ಕನ್ನಡ ಟಿವಿ ಕಲಬುರಗಿ ಗುತ್ತಿಗೆ ಪದ್ಧತಿ ನಿಜವಾಗಿಯೂ ಸರ್ಕಾರಿ ಪ್ರಾಯೋಜಕತ್ವದ ಜೀತ ಪದ್ಧತಿಯೇ ಸರಿ ಗುತ್ತಿಗೆ ವೇತನದಲ್ಲಿ ನಮ್ಮ ಸಂಸಾರ ಸಾಗಿಸಲು ಕಷ್ಟವಾಗುತ್ತದೆ ಶ್ರೀಶೈಲ ಹೊಸೂರು ಶುಶ್ರೂಷಾಧಿಕಾರಿ ಅಳಲು ರಾಯಬಾಗ ತಾಲೂಕಿನ ಆರೋಗ್ಯ ಇಲಾಖೆ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ನೌಕರರು ಸುಮಾರು 127 ತಮ್ಮ ವಿವಿಧ ಬೇಡಿಕೆಗಳಾದ ಕಾಯಂ ಉದ್ಯೋಗ ಹೆಚ್ಆರ್ ಪಾಲಿಸಿ ರಜೆ ಸೌಲಭ್ಯ ಉದ್ಯೋಗ ಖಾತ್ರಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಹೀಗೆ ಇನ್ನಿತರರ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಸುಮಾರು 10 ದಿನಗಳಿಂದ ಮನೆಯಲ್ಲೇ ಉಳಿದು ಹೋರಾಟ ಮಾಡುತ್ತಿದ್ದಾರೆ ಸರ್ಕಾರವಾಗಲಿ ಸರ್ಕಾರಿ ಅಧಿಕಾರಿಗಳಾಗಲಿ ಕಿಂಚಿತ್ತು ಕರುಣೆ ತೋರದೆ ನಮ್ಮನ್ನು ಮಾತುಕತೆಗೆ ಕರೆಯುತ್ತಿಲ್ಲ ಈ ಮನೆ ಸ್ಥಿತಿಯ ಸರ್ಕಾರದ ಧೋರಣೆ ನಿಜವಾಗಿಯೂ ನಮಗೆ ನಾಚಿಕೆ ಆಗುತ್ತಿದೆ ಎಂದು ಡಾಕ್ಟರ್ ಕನದಾಳೆ ಆಯುಷ್ಯ ವೈದ್ಯರು ವ್ಯಕ್ತಪಡಿಸಿದರು ಕೊರೋನಾ ಕಷ್ಟಕಾಲದಲ್ಲಿ ಮನಬಂದಂತೆ ದುಡಿಸಿಕೊಂಡು ಚಪ್ಪಾಳೆ ತಟ್ಟಿ ಪ್ರಾಣಿಗಳಿಗೆ ಮತ್ತು ಬರುವಂತೆ ಓಡಿಸುವ ರೀತಿಯಲ್ಲಿ ನಮ್ಮನ್ನು ದುಡಿಸಿಕೊಂಡು ಈಗ ಸಮಾನ ವೇತನ ಇನ್ನಿತರ ಸೌಲಭ್ಯಗಳ ಬೇಡಿಕೆ ಮುಂದಿಟ್ಟುಕೊಂಡು ಮೌನ ಪ್ರತಿಭಟನೆ ಮೂಲಕ ಮಾನ್ಯ ತಹಶೀಲ್ದಾರ್ ಸಾಹೇಬರಿಗೆ ಮನವಿ ಸಲ್ಲಿಸಿದರು ಹಾಗೂ ಸರ್ಕಾರಕ್ಕೆ ತಮ್ಮ ಮನವಿ ಮೇಲಾಧಿಕಾರಿಗಳಿಗೆ ಕಳಿಸಿ ಹಿಂಗು ನಮ್ಮ ಬೇಡಿಕೆಗಳು ನ್ಯಾಯಯುತವಾಗಿದೆ ಎಂದು ಶ್ರೀಶೈಲ ಹೊಸೂರು ಅವರು ಸರ್ಕಾರಕ್ಕೆ ವಿನಂತಿಸಿದರು ರಜನಿಕಾಂತ್ ಯಾದವಡೆ ಕನ್ನಡ ಟಿವಿ ಬೆಳಗಾವಿ ಮಾರಕ ಕೊರೋನಾದಲ್ಲಿ ಎಲ್ಲ ಎಲೆಕ್ಷನ್ ಸಿಬ್ಬಂದಿಗಳನ್ನು ಬಳಕೆ ಮಾಡಿಕೊಂಡು ಕೊರೋನಾ ಮುಕ್ತ ಕುರ್ಚಿಯನ್ನು ಮಾಡಿದ್ದು ನಮ್ಗೆ ಅತಿ ಹೆಮ್ಮೆ ಅವರು ನಾವು ಸರ್ಕಾರಕ್ಕೆ ಮನವಿ ಕೊಟ್ಟರು ಸಹ ನಮ್ಮನ್ನು ಯಾವ ರೀತಿ ಜೀವನಾಡುತ್ತೆ ಅಂತ ಅವರು ಮರ್ತಾ ಇದ್ದಾರೆ ಸರ್ಕಾರ ಕೆಲವೊಂದು ಇಲಾಖೆಗಳಿಗೆ ಅವ್ರು ಸಂಘಟನೆ ಮಾಡಿ ಇಮಿಡಿಯೇಟ್ ಆಗಿ ಅವರಿಗೆ ಕೊಟ್ಟಿದ್ದಾರೆ ಸರ್ ನಮಗೆ ಅವ್ರಿಗೊಂದು ಮನದೊಂದು ನಮಗೊಂದು ಪದ್ಧತಿ ಅವರ ನಮಗೆ ಸಮಾನ ಸಮಾನಕೊಡಬೇಕು ಅದಕ್ಕೆ ನಮಗೆ ಯಾವ ರೀತಿ ಇಲ್ಲ ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ನೌಕರರ ಸಂಘ ಸಾಹೇಬಾ ಗುತ್ತಿಗೆ ಇವತ್ತು ಕರೆಸಿದಂಥ ಮನವಿ ಸರ್ಕಾರದ ಗಮನಕ್ಕೆ
ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಮೊದಲ ನಾಡಗೀತೆ ಉದಯವಾಗಲಿ. ನಮ್ಮ ಚೆಲುವ ಕನ್ನಡ ನಾಡು ರಚಿಸಿರುವ ನಾಡಕವಿ ಶ್ರೀ ಹುಯಿಲಗೋಳ ನಾರಾಯಣರಾವ್ ಅವರ ಜನ್ಮದಿನದ ನಿಮಿತ್ತ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಸಂಭ್ರಮಾಚರಣೆ ಮಾಡಲಾಯಿತು. ತುಲ್ಜಪ್ಪ ಪವರ್, ಕನ್ನಡ ಟಿವಿ, ಗದಗ. ರಾಷ್ಟ್ರಧ್ವಜವನ್ನು ಸ್ಟೋರ್ ರೂಮ್ನಲ್ಲಿ ಬಿಸಾಕಿ ಅವಮಾನ ಮಾಡಿದ ಘಟನೆ ಗದಗ ಜಿಲ್ಲೆಯ ರೋಣ ತಾಲೂಕಿನ ಯಾಫ್ಗಲ್ ಗ್ರಾಮ ಪಂಚಾಯತ್ನಲ್ಲಿ ನಡೆದಿದೆ. ಪಂಚಾಯತ್ ಆಡಳಿತಾಧಿಕಾರಿ, ಪಿಡಿಒ ಮತ್ತು ಅಲ್ಲಿನ ಸಿಬ್ಬಂದಿಯ ಬೇಜವಾಬ್ದಾರಿತನದಿಂದ ಕಸದಂತೆ ಬೇಕಾಬಿಟ್ಟಿಯಾಗಿ ಎಸೆಯಲಾಗಿದೆ. ಹೀಗಾಗಿ ಸಂಬಂಧಿಸಿದವರ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕು ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಮೊಬೈಲ್ನಲ್ಲಿ ವಿಡಿಯೋ ಚಿತ್ರೀಕರಿಸುತ್ತಿದ್ದಂತೆ ಪಿಡಿಒ ತಬ್ಬಿಬ್ಬಾಗಿ ಸ್ಥಳದಿಂದ ಪರಾರಿಯಾಗಿದ್ದಾರೆ. ಹೀಗಾಗಿ ನಿಷ್ಕಾಳಜಿ ಹೊಂದಿರುವ ಅಧಿಕಾರಿ ಹಾಗೂ ಸಿಬ್ಬಂದಿಗಳ ಮೇಲೆ ಹಿರಿಯ ಅಧಿಕಾರಿಗಳು ಕ್ರಮ ಜರುಗಿಸಬೇಕು ಅಂತ ಯುವಕರು ಆಗ್ರಹಿಸುತ್ತಿದ್ದಾರೆ. ತುಲ್ಜಪ್ಪ ಪವರ್, ಕನ್ನಡ ಟಿವಿ, ಗದಗ. ಕಲಬುರಗಿಯ ಕಮಲಾಪುರ ತಾಲೂಕಿನ ದಿನಸಿ ತಾಂಡಾದಲ್ಲಿ ದಂಪತಿಯನ್ನು ಬರ್ಬರವಾಗಿ ಕೊಲೆ ಮಾಡಿರುವ ಘಟನೆ ನಡೆದಿದೆ. 45 ವರ್ಷದ ಮಾರುತಿ ದೇವಾಲ ಜಾಧವ್, 35 ವರ್ಷದ ಪತ್ನಿ ಶಾರದಾಬಾಯಿ ಕೊಲೆಯಾಗಿದ್ದಾರೆ. ದುಷ್ಕರ್ಮಿಗಳು ಮನೆಗೆ ನುಗ್ಗಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಇನ್ನು ಮೃತ ದಂಪತಿಗೆ 6 ಜನ ಪುತ್ರಿಯರು, ಓರ್ವ ಪುತ್ರನಿದ್ದು ಕೆಲ ದಿನಗಳ ಹಿಂದೆ ಒಬ್ಬ ಮಗಳೊಂದಿಗೆ ಯುವಕನೋರ್ವ ಅನುಚಿತವಾಗಿ ವರ್ತಿಸಿದ್ದ. ಈ ಬಗ್ಗೆ ಯುವಕನ ವಿರುದ್ಧ ಮಾರುತಿ ದೇವಾಲ ಪೊಲೀಸರಿಗೆ ದೂರು ಸಹ ನೀಡಿದ್ರು ಎನ್ನಲಾಗಿದೆ. ಇದೇ ದ್ವೇಷದಿಂದ ತಂದೆ ತಾಯಿ ಇಬ್ಬರನ್ನು ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಸ್ಥಳಕ್ಕೆ ಕಮಲಾಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಕಮಲಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶ್ರೀಶೈಲ, ಕನ್ನಡ ಟಿವಿ, ಕಲಬುರಗಿ. ಬೆಳಗಾವಿಯಲ್ಲಿ ಉತ್ತರ ಪ್ರದೇಶದ ದಲಿತ ಯುವತಿ ಮೇಲೆ ಅತ್ಯಾಚಾರ ನಡೆಸಿ ಆಕೆಯ ಸಾವಿಗೆ ಕಾರಣವಾದ ನರಾಧಮರನ್ನು ಕೂಡಲೇ ಬಂಧಿಸಬೇಕೆಂದು ಒತ್ತಾಯಿಸಿ ಬೆಳಗಾವಿಯಲ್ಲಿ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನಾಕಾರರು ಈ ವೇಳೆ UP CM ಹಾಗೂ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಈ ಸಂದರ್ಭದಲ್ಲಿ ಸೀಮಾ ಇನಾಮದಾರ್ ಉಪಸ್ಥಿತರಿದ್ದರು. ರಜನಿಕಾಂತ್ ಯಾದವಾಡೆ, ಕನ್ನಡ ಟಿವಿ, ಬೆಳಗಾವಿ. ಶ್ರೀರಾಮಕೃಷ್ಣ ಸೇವಾಶ್ರಮ, ಪಾವ್ಗಡದ ಸ್ವಾಮಿ ವಿವೇಕಾನಂದ ಸಂಘಟಿತ ಗ್ರಾಮಾಂತರ ಆರೋಗ್ಯ ಕೇಂದ್ರ
ಹಾಗೂ ಇನ್ಫೋಸಿಸ್ ಫೌಂಡೇಶನ್ ಸುಧಾಮೂರ್ತಿ ಅಮ್ಮನವರ ಸಹಯೋಗದಲ್ಲಿ ಪ್ರತಿ ವಾರದಂತೆ ಈ ಭಾನುವಾರವು ಪಾವ್ಗಡ ಪಟ್ಟಣದ ಸುಮಾರು 150ಕ್ಕೂ ಹೆಚ್ಚು ಆಟೋಗಳಿಗೆ ನೈರ್ಮಲ್ಯಕರಣ ಮತ್ತು ಕ್ರಿಮಿನಾಶಕ ಔಷಧ ಸಿಂಪಡಿಸುವ ಯೋಜನೆಗೆ ಪರಮ ಪೂಜ್ಯ ಶ್ರೀ ಜಪಾನಂದ ಮಹಾರಾಜ ಜೀರವರು ಮತ್ತು ಆಟೋ ಚಾಲಕರ ಸಂಘದ ಅಧ್ಯಕ್ಷರಾದ ನಾಗರಾಜ್ ರವರು ಆಟೋಗಳಿಗೆ ಔಷಧಿ ಸಿಂಪಡಿಸುವ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿದ ಶ್ರೀಗಳು, ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಇಂತಹ ಮಹಾಕಾರ್ಯ ನಡೆಯುತ್ತಿರುವುದು ಕೊರೋನಾ ವೈರಸ್ ತಡೆಗಟ್ಟುವಿಕೆಯ ಯೋಜನೆ ಇದಾಗಿದೆ ಎಂದು ತಿಳಿಸುತ್ತಾ, ಎಲ್ಲ ಆಟೋ ಚಾಲಕರಿಗೆ ಶಕ್ತಿವರ್ಧಕ ಹೆಚ್ಚಿಸಲು ವಿಟಮಿನ್ ಜಿ ಜಿಂಕ್ ಮಾತ್ರೆಗಳು ಹಾಗೂ ಕೈಗಳನ್ನು ಆಗಾಗ್ಗೆ ಶುಭ್ರಗೊಳಿಸಲು ಸ್ಯಾನಿಟೈಸರ್ಗಳನ್ನು ವಿತರಿಸಿದರು. ಕನ್ನಮೇಡಿ ಸುರೇಶ್, ಕನ್ನಡ ಟಿವಿ, ಪಾವ್ಗಡ. ಶ್ರೀ ಸೋಮೇಶ್ವರ ಮತ್ತು ಹಜರತ್ ದೂದ್ನಾನ ಕ್ರಿಕೆಟ್ ಕ್ಲಬ್ ಟೂರ್ನಮೆಂಟ್ ಅನ್ನು ತಹಶೀಲ್ದಾರ್ ಭ್ರಮರಾಂಬ ಗುಬ್ಬಿ ಶೆಟ್ಟರ್ ಉದ್ಘಾಟಿಸಿದರು. ನಂತರ ಮಾತನಾಡಿ, ಕೋವಿಡ್ ಇರುವುದರಿಂದ ತಮ್ಮ ಆರೋಗ್ಯದ ಕಾಳಜಿ ವಹಿಸಿಕೊಂಡು ಆಟವನ್ನು ಆಡಬೇಕು, ಯಾವುದೇ ತೊಂದರೆ ಇಲ್ಲದೆ ಆಟವಾಡಿ ಹೋಗಬೇಕು. ಹಾಗೂ ನಮ್ಮ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕ್ರಿಕೆಟ್ ಟೂರ್ನಮೆಂಟ್ ಇರುವುದರಿಂದ ನಮಗೂ ಹೆಮ್ಮೆಯ ವಿಷಯ ಎಂದು ಹೇಳಿದರು. ಶ್ರೀ ಸೋಮೇಶ್ವರ ಹಾಗೂ ಹಜರತ್ ದೂದ್ನಾನ ಕ್ರಿಕೆಟ್ ಕ್ಲಬ್ನ ಪ್ರಥಮ ಬಹುಮಾನ 150,000 ಹಾಗೂ ಒಂದು ಟ್ರೋಫಿ, ದ್ವಿತೀಯ ಬಹುಮಾನ 70,000 ಹಾಗೂ ಒಂದು ಟ್ರೋಫಿ, ತೃತೀಯ ಬಹುಮಾನ 20,000 ಹಾಗೂ ಒಂದು ಟ್ರೋಫಿ ಬಹುಮಾನಗಳಿವೆ ಎಂದು ಇಸ್ಮಾಲ್ ಆಡೂರ್ ಶರಣುಗೋಡಿ ತಿಳಿಸಿದರು. ತುಲ್ಜಪ್ಪ ಪವರ್, ಕನ್ನಡ ಟಿವಿ, ಗದಗ. ಎಲ್ಲರೂ ಇವಾಗ ಕೋವಿಡ್ ಬಹಳ ಇದೆ, ತಾವು ತಮ್ಮ ತಮ್ಮ ಆರೋಗ್ಯದ ದೃಷ್ಟಿಯಿಂದ ತಮ್ಮ ತಮ್ಮ ಆರೋಗ್ಯದ ಕಾಳಜಿಯಿಂದ ನಿರ್ವಹಿಸಿಕೊಂಡು ಯಾವ ರೀತಿ ಮಾಡಬೇಕು ಅದು ನಿಮಗೆ ಗೊತ್ತಿದೆ ಎಲ್ಲ ವಿಷಯ. ಆದ್ದರಿಂದ ಕೊರೋನಾ ಕಡೆ ಎಲ್ಲರಿಗೂ ಲಕ್ಷ್ಯ ಇರಲಿ, ಬರೀ ಆಟ ಮತ್ತೆ ಮುಖ್ಯ ಅಲ್ಲ, ಆರೋಗ್ಯನೂ ಮುಖ್ಯ. ಆದ್ದರಿಂದ ಎಲ್ಲರೂ ತಮ್ಮ ಆರೋಗ್ಯದ ಎಚ್ಚರಿಕೆಯಿಂದ ಆಟಾಡಬೇಕು ಅಂತ ಸಂದೇಶ ಕೊಡ್ತೀನಿ. Result will come. Result will come. ಅಲ್ಲಿ ಅದ್ಭುತ ಸೌಂಡ್ ಸಿಗ್ ಮೇನ್ ಸರ್, ಹಾವೇರಿ ಜಿಲ್ಲೆಗೆ ಮೇನ್ ಅಂದ್ರೆ ಅಡ್ಡಿಲ್ ಸರ್, ಸಣ್ಣ ವಯಸ್ಸಾಗ ತಂದ್ಯಾರ ನಂಗ ಸರ್, ಇಡೀ ಫ್ಯಾಮಿಲಿನ ಸರ್. ಮ್ಯಾನೇಜ್ಮೆಂಟ್ ಅವ್ರ ಕರ್ನಾಟಕ ಮಾತಾಕಿ. ಶ್ರೀ ಸೋಮೇಶ್ವರ ಮತ್ತು ದೂದ್ನಾನ ಕ್ರಿಕೆಟ್ ಕ್ಲಬ್ ಲಕ್ಷ್ಮೇಶ್ವರ ವತಿಯಿಂದ ಒಂದು ಲಕ್ಷ್ಮೇಶ್ವರ ಇತಿಹಾಸದಲ್ಲಿ ಒಂದು ಬಹುದೊಡ್ಡ ಟೂರ್ನಮೆಂಟ್ ಅನ್ನ ಹಮ್ಮಿಕೊಂಡಿದ್ವಿ. ತಾವು ಉದ್ಘಾಟಕ ಪಂದ್ಯಕರಾಗಿ ಬೆಳ್ಳಟ್ಟಿ ಮತ್ತು ಇಂಗನಹಳ್ಳಿ ಈ ಒಂದು ತಂಡ
ಉದ್ಘಾಟಕ ಪಂದ್ಯ ಆಡ್ತಾ ಇದೆ. ಈ ಉದ್ಘಾಟಕ ಪಂದ್ಯಕ್ಕೆ ಮತ್ತು ಉದ್ಘಾಟಕರಾಗಿ ಆಗಮಿಸಿದ ನಮ್ಮ ಲಕ್ಷ್ಮೇಶ್ವರ ತಾಲೂಕಿನ ದಂಡಾಧಿಕಾರಿಗಳು ಮೇಡಮ್ ಅವರು ಬಂದಿದ್ದಾರೆ. ಅವರಿಗೆ ಪುಷ್ಪಾರ್ಪಣೆ ಮಾಡುವ ಮೂಲಕ ಅವರಿಗೆ ಸ್ವಾಗತ ಕೋರಬೇಕು. ಸ್ವಾಗತ, ಸುಸ್ವಾಗತ. ಲಕ್ಷ್ಮೇಶ್ವರ ತಾಲೂಕಿನ ಉಪ ತಹಸೀಲ್ದಾರಾದಂತಹ ದಾಸಪ್ಪನ ಸರ್ವೂ ಕೂಡ ಈ ಒಂದು ಕ್ರಿಕೆಟ್ ಕ್ಲಬ್ ವತಿಯಿಂದ ಅವರಿಗೆ ಕೂಡ ಸ್ವಾಗತ, ಸುಸ್ವಾಗತ. ಹಾಗೂ ಆರ್ ಐ ಸರ್ ಅವರು ಬಂದಿದ್ದಾರೆ, ಕಾತ್ರಾಸ್ ಅವರು ಕೂಡ ಈ ಕ್ರಿಕೆಟ್ ಕ್ಲಬ್ ವತಿಯಿಂದ ಅವರಿಗೆ ಸ್ವಾಗತ, ಸುಸ್ವಾಗತ. ಅದ್ಭುತ ಸೌಂಡ್ ಸಿಗ್ಗು ಮೇನ್ ಸರ್, ಅವಿರ್ ಜಿಲ್ಲೆಗೆ ಮೇನ್ ಅಂದ್ರೆ ಅಡ್ಡಿಲ್ಲ ಸರ್. ಸಣ್ಣ ವಯಸ್ಸಾಗ ತಂದೆ ನಂಗ ಸರ್, ಇಡೀ ಫ್ಯಾಮಿಲಿನೂ ಸರ್. ಬೋಲೋ ಕರ್ನಾಟಕ ಮಾತಾ ಕಿ ಜೈ. ಶ್ರೀ ಸೋಮೇಶ್ವರ ಮತ್ತು ದೂದ್ನಾನ ಕ್ರಿಕೆಟ್ ಕ್ಲಬ್ ಲಕ್ಷ್ಮೇಶ್ವರ ವತಿಯಿಂದ ಒಂದು ಲಕ್ಷ್ಮೇಶ್ವರ ಇತಿಹಾಸದಲ್ಲಿ ಒಂದು ಬಹುದೊಡ್ಡ ಟೂರ್ನಮೆಂಟ್ ಅನ್ನ ಹಮ್ಮಿಕೊಂಡಿದ್ವಿ. ತಾವು ಉದ್ಘಾಟಕ ಪಂದ್ಯಕರಾಗಿ ಬೆಳ್ಳಟ್ಟಿ ಮತ್ತು ಇಂಗನಹಳ್ಳಿ ಈ ಒಂದು ತಂಡ ಉದ್ಘಾಟಕ ಪಂದ್ಯ ಆಡ್ತಾ ಇದೆ. ಈ ಉದ್ಘಾಟಕ ಪಂದ್ಯಕ್ಕೆ ಮತ್ತು ಉದ್ಘಾಟಕರಾಗಿ ಆಗಮಿಸಿದ ನಮ್ಮ ಲಕ್ಷ್ಮೇಶ್ವರ ತಾಲೂಕಿನ ದಂಡಾಧಿಕಾರಿಗಳು ಮೇಡಮ್ ಅವರು ಬಂದಿದ್ದಾರೆ. ಅವರಿಗೆ ಪುಷ್ಪಾರ್ಪಣೆ ಮಾಡುವ ಮೂಲಕ ಅವರಿಗೆ ಸ್ವಾಗತ ಕೋರಬೇಕು. ಸ್ವಾಗತ, ಸುಸ್ವಾಗತ. ಮತ್ತು ಲಕ್ಷ್ಮೇಶ್ವರ ತಾಲೂಕಿನ ಉಪ ತಹಸೀಲ್ದಾರಾದಂತಹ ದಾಸಪ್ಪನ ಸರ್ವೂ ಕೂಡ ಈ ಒಂದು ಕ್ರಿಕೆಟ್ ಕ್ಲಬ್ ವತಿಯಿಂದ ಅವರಿಗೆ ಕೂಡ ಸ್ವಾಗತ, ಸುಸ್ವಾಗತ. ಹಾಗೂ ಆರ್ ಐ ಸರ್ ಅವರು ಬಂದಿದ್ದಾರೆ, ಕಾತ್ರಾಸ್ ಅವರು ಕೂಡ ಈ ಕ್ರಿಕೆಟ್ ಕ್ಲಬ್ ವತಿಯಿಂದ ಅವರಿಗೆ ಸ್ವಾಗತ. ಬೇಲೂರು ತಾಲೂಕು ಬಿಕ್ಕೋಡು ಹೋಬಳಿಯ ರಾಜನಹಳ್ಳಿ ಗ್ರಾಮದ ಗೋಪಾಲಯ್ಯ ಹೆಸರಲ್ಲಿ ಸರ್ವೆ ನಂಬರ್ 62-5 ಒಂದರಿಂದ 14 ಗುಂಟೆ ಜಮೀನು ಇದ್ದು ಇವರಿಗೆ 7 ಜನ ಹೆಣ್ಣು ಮಕ್ಕಳು. ಇವರು ಪರಿಶಿಷ್ಟ ಜಾತಿಗೆ ಸೇರಿದವರಾಗಿದ್ದು ಈ ಜಾಗ ಬಿಟ್ಟರೆ ಬೇರೆ ಆಸ್ತಿ ಇಲ್ಲ. ಹೀಗಿರುವಾಗ GD ಶೈಲಾ ವೈಫ್ ಆಫ್ ಮುತ್ತಣ್ಣ ಎಂಬುವವರು ಮೋಸ ಮಾಡಿ ತೆಗೆದುಕೊಂಡಿದ್ದಾರೆ ಎಂದು ಹೆಣ್ಣು ಮಕ್ಕಳು ಆರೋಪಿಸಿದ್ದಾರೆ. ಜಮೀನನ್ನು ಮತ್ತೆ ನಮಗೆ ವಾಪಸ್ ಕೊಡಿಸಬೇಕು, ಇಲ್ಲದಿದ್ದರೆ ಜಿಲ್ಲಾಧಿಕಾರಿಗಳ ಮುಂದೆ ಧರಣಿ ಮಾಡೋದಾಗಿ ಹೇಳಿದ್ದಾರೆ. ಪ್ರಸನ್ನ ಕುಮಾರ್, ಅಂಕಿಹಳ್ಳಿ, ಕನ್ನಡ ಟಿವಿ, ಹಾಸನ. ಹೇಳಿ, ನಿಮ್ಮ ಹೆಸರು? ಹೇಳಿ. ಸವಿತಾ ಅಂತ. ನಮ್ಮಪ್ಪ ಜಮೀನು ಮಾರಿದ್ದಾರೆ, ನಾವು 7 ಜನ ಹೆಣ್ಮಕ್ಳು. ಆದರೆ ನಮ್ದು ಯಾರತ್ರನೂ ಕೇಳಿಲ್ಲ, ಏನು ಆಡಿಲ್ಲ. ಒಟ್ಟಿಗೆ ಅವರಿಬ್ರು ಸೈನ್ ಮಾಡಿದ್ದಾರೆ, ಜಮೀನು ಮಾರೋಕ್ಕೋಸ್ಕರ ಮಾರಿದ್ದಾರೆ ಬೇರೆಯವ್ರಿಗೆ. ಅವ್ರ ಹೆಸರು ಮುತ್ತನ್ಗೌಡ್ರು ಅಂತ, ನಮ್ಮದು ರಾಜನಹಳ್ಳಿ. ನಮಗೆ ಅನ್ಯಾಯ ಆಗಿದೆ, ನಮಗೆ ನ್ಯಾಯ ಕೊಡಿಸಿ. 4 ಜನ ಸೈನ್ ಮಾಡಿಸಿದ್ದಾರೆ ಅಮ್ಮನ ಹತ್ರ. ಏಳು ಜನನೂ ಸೈನ್ ಹಾಕಿಲ್ಲ, ಯಾರು ಸೈನ್ ಮಾಡಿಲ್ಲ. ವಿಲೇಜ್ ಅಕೌಂಟ್ ಅವರೆಲ್ಲ ಮೋಸ ಮಾಡಿದ್ದಾರೆ, BI ಅವರೆಲ್ಲ ನಮಗೆ ಮೋಸ ಮಾಡಿದ್ದಾರೆ, ಎಲ್ಲರೂ ಮೋಸ ಮಾಡಿದ್ದಾರೆ. ಇವಾಗ ನಮಗೆ ತುಂಬ ಅನ್ಯಾಯ ಆಗ್ಬಿಟ್ಟಿದೆ. ಈಗ ಬೇರೆ ಜಾತಿಯವರೆಲ್ಲ ನಮ್ಮ ಅಪ್ಪಾಜಿ ಹೆಸರಲ್ಲಿ ಜಮೀನೆಲ್ಲ ಅವ್ರ ಹೆಸರಿಗೆ ಮಾಡ್ಕೊಂಡವ್ರೆ. ಮಾಡ್ಕೊಂಡಿರೋರು ಅಂದರೆ ನಮ್ಮ ಅಪ್ಪಾಜಿಯವರಿಗೆ ಏನು ತಿಳುವಳಿಕೆ ಇಲ್ಲದೆ, ತಿಳುವಳಿಕೆ ಏನು ಇಲ್ಲ ಅವರಿಗೆ. ತಿಳುವಳಿಕೆ ಇದ್ದು ಆ ಥರ ಮಾಡಿದಾರೋ ಇಲ್ಲದಲ್ಲೇ ಮಾಡಿದಾರೋ, ತಿಳುವಳಿಕೆ ಇರೋರು ಆ ಥರ ಮಾಡಿಸಿದ್ದಾರೆ. ಈಗ ನಮ್ಮ ಅಪ್ಪಾಜಿಯವರಿಗೆ ಈ ಥರ ಓಡಾಡ್ಕೊಂಡೆಲ್ಲ ಮಾಡೋಕ್ಕೆ ಬರಲ್ಲ ಅವರಿಗೆ. ಇವರು ನಾವು 7 ಜನ ಮಕ್ಕಳು, 7 ಜನ ಮಕ್ಕಳಲ್ಲಿ ಒಬ್ರದ್ದು ಸೈನ್ ಮಾಡಿಸ್ಕೊಂಡಿಲ್ಲ. ಸೈನ್ ಮಾಡಿಸೋದೋಗ್ಲಿ ಒಂದು 7 ಇಲ್ಲ. ನಮಗೆ ಈ ಥರ ಮಾಡ್ತಿದ್ದೀವಿ ಅಂತ ನಮಗೆ ತುಂಬ ಅನ್ಯಾಯ ಆಗಿದೆ. ಮೇಲ್ವರ್ಗದವರು ಈ ಥರ ಮೇಲ್ವರ್ಗದ ಜಾತಿಯವರು ನಮಗೆ ಮೋಸ ಮಾಡಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಈ ಥರ ತಂಡ ಅಧಿಕಾರಿಗಳೆಲ್ಲ ಮೋಸ ಮಾಡಿದ್ದಾರೆ. ಯಾವುದೊಂದು ವಿಚಾರಗಳು ತಿಳಿಸಿಲ್ಲ. ದಯವಿಟ್ಟು ನಮಗೆ ಅನ್ಯಾಯ ಆಗಿರೋದನ್ನೆಲ್ಲ ಸ್ವಲ್ಪ ಸರಿ ನ್ಯಾಯ ಕೊಡಿಸಿ. ಮುದ್ರಣಕಾಶಿ ಗದಗ ಜಿಲ್ಲೆಯ ಅನ್ನದಾತ ಈ ಬಾರಿ ಸಂಕಷ್ಟದ ಮೇಲೆ ಸಂಕಷ್ಟವನ್ನು ಎದುರಿಸುವಂತಾಗಿದೆ. ಕಳೆದ ಹಲವು ವರ್ಷಗಳ ಕಾಲ ಬರಗಾಲವನ್ನು ಅನುಭವಿಸಿದ ರೈತ ಈ ಬಾರಿ ಅತಿಯಾದ ಮಳೆಯಿಂದ ಹೈರಾಣಾಗಿದ್ದಾರೆ. ಅಳಿದ ಉಳಿದ ಬೆಳೆಗೆ ಕಾಡು ಪ್ರಾಣಿಗಳು ಹಾಗೂ ಮಂಗಗಳು ಕಾಟ ಆರಂಭವಾಗಿದೆ. ಗದಗ ತಾಲೂಕಿನ ಲಗ್ಗುಂಡಿ ಗ್ರಾಮದ ರೈತರು ನಿತ್ಯ ಮಂಗಗಳ ಹಾವಳಿಯಿಂದ ಬೇಸತ್ತು ಹೋಗಿದ್ದಾರೆ. ಮುಂಜಾನೆ, ಮಧ್ಯಾಹ್ನ, ಸಂಜೆ ಹೀಗೆ 3 ಸಮಯಕ್ಕೆ ಮಂಗಗಳು ರೈತರ ಜಮೀನುಗಳಿಗೆ ಲಗ್ಗೆ ಇಡ್ತಾವೆ. ಹೀಗಾಗಿ ರೈತರು ತಾವು ಬೆಳೆದ ಬೆಳೆಯನ್ನು ರಕ್ಷಣೆ ಮಾಡಿಕೊಳ್ಳಲು ಪರದಾಟ ನಡೆಸುತ್ತಿದ್ದಾರೆ. ಮರಗಳ ಮೇಲೆ ಕುಳಿತುಕೊಳ್ಳುವ ಮಂಗಗಳು ರೈತನ ಕಣ್ಣು ತಪ್ಪಿಸಿ ಜಮೀನಿನಲ್ಲೇ ಬೆಳೆದ ಬೆಳೆಗಳನ್ನು ನಾಶ ಮಾಡುತ್ತಿವೆ.
ಮಂಗಗಳಿಗೆ ಪಟಾಕಿ ಸಿಡಿಸಿ ಓಡಿಸಿದ್ರು ಮತ್ತೆ ಅದೇ ಜಾಗದಲ್ಲಿ ಪ್ರತ್ಯಕ್ಷವಾಗುತ್ತಿವೆ. ಹೀಗಾಗಿ ಮಂಗಗಳ ಉಪಟಳದಿಂದ ಅನ್ನದಾತರು ಬೇಸತ್ತು ಹೋಗಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಂಗಗಳ ನಿಯಂತ್ರಣ ಮಾಡುವಂತೆ ಒತ್ತಾಯ ಮಾಡುತ್ತಿದ್ದಾರೆ. ಗೋವಿನ ಜೋಶ, ಮೆಣಸಿನಕಾಯಿ, ಶೇಂಗಾ ಸೇರಿದಂತೆ ತೋಟಗಾರಿಕೆ ಬೆಳೆಗಳನ್ನು ಸಹ ವಾನರ ಸೈನ್ಯ ಹಾಳು ಮಾಡುತ್ತಿವೆ. ಪ್ರತಿ ಎಕರೆ ಪ್ರದೇಶದಲ್ಲಿ ಬೆಳೆ ಬೆಳೆಯಲು ರೈತರು 30-40 ಸಾವಿರ ರೂಪಾಯಿ ಖರ್ಚು ಮಾಡಿ ಬೆಳೆಯನ್ನು ಬೆಳೆಸುತ್ತಿದ್ದಾರೆ. ಸಾಲ ಸೂಲ ಮಾಡಿ ರಸಗೊಬ್ಬರ ಹಾಕಿ ಉತ್ತಮ ಫಸಲು ಪಡೆಯಬೇಕು ಅಂತ ಜಮೀನಿನಲ್ಲಿ ಕಷ್ಟಪಟ್ಟು ರೈತರು ದುಡಿಯುತ್ತಾರೆ. ಆದರೆ ಈ ಮಂಗಗಳು ರೈತನ ನೆಮ್ಮದಿ ಹಾಳು ಮಾಡುತ್ತಿವೆ. ಹಿಂಡು ಹಿಂಡಾಗಿ 50-70 ಮಂಗಗಳು ಜಮೀನಿನೊಳಗೆ ಲಗ್ಗೆ ಇಡುತ್ತಿವೆ. ಮಂಗಗಳ ಫಸಲನ್ನು ತಿನ್ನುವ ಪ್ರಮಾಣ ಕಡಿಮೆಯಾದರೂ ಸಹ ಅವುಗಳು ಹಾಳು ಮಾಡುವ ಪ್ರಮಾಣ ಹೆಚ್ಚು. ಹೀಗಾಗಿ ರೈತರು ಮಂಗಗಳ ಹಾವಳಿಯನ್ನು ನಿಯಂತ್ರಣ ಮಾಡುವಂತೆ ಒತ್ತಾಯ ಮಾಡುತ್ತಿದ್ದಾರೆ. ತುಲ್ಜಪ್ಪ ಪವರ್, ಕನ್ನಡ ಟಿವಿ, ಗದಗ. ಈಗ ಮಂಗನ ಕಾಟ ಭಾಳ ಆಗೈತ್ರಿ ನಮ್ಮಲ್ಲಿ. ಹಿಂಡು 60-70 ಮಂಗ್ಯ ಒಂದ ಬಂದು ಕುಂತ್ವಂದ್ರೆ ಸುಮಾರು ಒಂದು 1/2 ಎಕರೆ ಹೊಲದಷ್ಟು ಹಾಳು ಮಾಡಿ ಹೋಗಿಬಿಡ್ತಾವೆ ಕುಂತ್ವಂದ್ರೆ. ಅದಕ್ಕೆ ಮಂಗನ ಕಾಟ ಭಾಳ ಆಗೈತಿ ನಮ್ಗೆ. ಒಂದಿಷ್ಟು ಮಂಗನ ಕಾಟ ಆಗದಂತಾಗ ಅರಣ್ಯ ಎಲ್ಲ ನಮ್ಮಲ್ಲಿ ಶೇಂಗಾಕ ಮೇಗ ಹಣ್ಣಿನ ತೋಟಕ್ಕ ಮೇಗ ಮೆಕ್ಕೆಜೋಳ ಹೆಸರು ಯಾವ ಪೀಕ್ ಯಾವುದೇ ಇರಲಿ ಅದು ತಿನ್ನೋದಕ್ಕಿಂತ ಲುಕ್ಷನ್ ಮಾಡಿ ಎಲ್ಲ ರೈತರನ್ನ ಗುಳಾಟಕ್ಕೆ ಹಾಕಿಬಿಟ್ಟವು. ಅದನ್ನ ಸ್ವಲ್ಪ ಯೋಗ್ಯ ಪರಿಹಾರ ಮಾಡ್ಬೇಕಂತ ನಮ್ಮಲ್ಲಿ ವಿನಂತಿಸ್ಕೊಂತಾರೆ. ನನ್ನ ಹೆಸರು ಮಲ್ಲಪ್ಪ ಶಿವಪ್ಪಳ್ಳಿ ಅಂತೇಳಿ. ಒಂದು ಕಡೆಯಿಂದ ಅತಿವೃಷ್ಟಿ, ಒಂದು ಕಡೆಯಿಂದ ಕರೋನಾದಿಂದ ನಾವು ರೈತರು ತೀರಾ ಕಂಗಾಲಾಗಿದ್ದೀವಿ. ಆಗ ಅಲ್ಪ ಸ್ವಲ್ಪ ಬೆಳೆ ಅದಾವಂದ್ರೂ ಅದಕ್ಕೆ ಮಂಗ್ಯನ ಕಾಟ, ಇವು ಕುದುರಿ ಚಿಗರಿ ಕಾಟ ಭಾಳ ಆಗ್ಯಾವು. ಆಮ್ಯಾಗ ಏನೋ ಬೆಳೆದ್ರೂ ಬೆಳೆ ಈಗ ನಾವು ಆಳು ಹಚ್ಚಿ ಕಾಯುವ ಪರಿಸ್ಥಿತಿ ಒಳಗೆ ನಾವು ಈಗ ರೈತರಿದ್ದೀವಿ. ಇದಕ್ಕೆ ಸಂಬಂಧಪಟ್ಟ ಅರಣ್ಯ ಅಧಿಕಾರಿಗಳು ಆಗಲಿ ಮತ್ತು ಇದಕ್ಕೆ ತಹಸೀಲ್ದಾರ ಆಗಲಿ ಯಾರೂ ಬಂದು ಇದ್ರ ಬಗ್ಗೆ ಸ್ವಲ್ಪ ಎಚ್ಚೆತ್ತು ಕ್ರಮ ಕೈಗೊಳ್ಬೇಕಂತ ತಮ್ಮಲ್ಲಿ ಕೇಳ್ಕೊಂತೀವಿ. ನಾವು ಮಂಗ್ಯ ಬಂದು ಈಗ ಶೇಂಗಾ ಬಳ್ಳಿ ಕೀಳೋದು, ಆಮ್ಯಾಗ ಗಾಂಜಾಳ ತಿನ್ನಿ ಇದನ್ನು ಮಾಡೋದು, ಮೆಣಸಿನ ಗಿಡ ಇದನ್ನು ಮಾಡೋದು, ಅಂಟಿನ ಹೂ ಅಂಟು ಮಗ್ಗಿ ತಿನ್ನೋದು ಇದೆಲ್ಲ ಮಾಡಿ ನಮಗೆ ಭಾಳ ಲುಕ್ಸಾನಿ ಆಗಕತ್ತೈತಿ. ಅವಕ್ಕೆಲ್ಲ ಈಗ ಭಾಳ 4-5 ಜನ ನಿಂತು ಓಡಿಸಿದ್ರು ಮಂಗ್ಯ ಹೋಗಲಾರ್ದಂಥ ಪರಿಸ್ಥಿತಿ ಒಳಗದವರು. ರಾತ್ರಿ ಕುದುರೆ ಕಾಟ, ಬೆಳಗ್ಗೆ ಅಂದ್ಬಿಟ್ಲೆ ಮಂಗ್ಯನ ಕಾಟ. ನಾವು 24 ತಾಸೂ ಇಲ್ಲೇ ಹೊಲದಾಗ ಇರೋದ ಒಂದು ದೊಡ್ಡ ಇದಾಗೈತಿ ನಮಗೆ. ಕಾಯಕ ಆಳು ಹಚ್ಚೋ ಪರಿಸ್ಥಿತಿ ಐತಿ. ಇದಕ್ಕೆ ಶೀಘ್ರವೇ ಇದ್ರ ಬಗ್ಗೆ ಕ್ರಮ ಕೈಗೊಂಡು ನಮ್ಗೆ ಒಂದು ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕಂದು ಅರಣ್ಯ ಅಧಿಕಾರಿಗಳಿಗೆ ಮತ್ತು ತಹಸೀಲ್ದಾರಿಗೆ. ಇದು ಈ ಘಳಿಗೆಯ ಸುದ್ದಿಗಳು. ಸುದ್ದಿಗಳ ಜೊತೆಗೆ ಜನಸಾಮಾನ್ಯರ ಸಮಸ್ಯೆಗಳಿಗೂ ಕನ್ನಡ ಟಿವಿ ದನಿಯಾಗಿರುತ್ತಿದೆ. ಅಂಥ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ ಟಿವಿ. ಕನ್ನಡ ಟಿವಿ, ಇದು ಕರುನಾಡ ಕನ್ನಡಿ. ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ಕನ್ನಡ ಟಿವಿ ಡಿಜಿಟಲ್ ಚಾನೆಲ್ ನಿರಂತರವಾಗಿ ದಿನದ 24 ಗಂಟೆಗಳ ಕಾಲವು ನಿಮ್ಮ ಅಂಗೈಯಲ್ಲೇ ಲಭ್ಯ. ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಪ್ಲೇಸ್ಟೋರ್ ಮೂಲಕ ಕನ್ನಡ ಟಿವಿ ಮೂನ್ಲೈಟ್ ಮೀಡಿಯಾ ಎನ್ನುವ ಹೆಸರಿನಲ್ಲಿ ಹುಡುಕಿದರೆ ಉಚಿತವಾಗಿ ಕನ್ನಡ ಟಿವಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹಾಗೆ ಕನ್ನಡ ಟಿವಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ, ಲೈಕ್ ಮಾಡಿ. ಕನ್ನಡ ಟಿವಿ, ಇದು ಕನ್ನಡಿಗರಿಂದ ಕನ್ನಡಿಗರಿಗಾಗಿ ಕನ್ನಡಕ್ಕೋಸ್ಕರ. ಸದಾ ಜೊತೆಗಿರಿ.